ಇನ್ನು ಕೆ ಕೆ ಆರ್ ಡಿ ಬಿ ಅನುದಾನ ಸಿಗಿದ್ದಕ್ಕೆ ಶಾಸಕ ಗವಿಯಪ್ಪ ಬೇಸರವನ್ನ ವ್ಯಕ್ತಪಡಿಸಿದರು ಯಾಕೆ ಪಾಪ ಏನು ಮಾಡ್ತೀರಾ ಶಾಸಕರಿಗೆ ಅನುದಾನಗಳೇ ಸಿಗ್ತಾ ಇಲ್ವಲ್ಲ ಕೊಡ್ತಾ ಇಲ್ವಾ ಐದು ಗ್ಯಾರಂಟಿ ಅದ್ರ ಮೇಲೆ ಖುಷಿ ಪಟ್ಕೊಳ್ಬೇಕು ಸೊ ಈಗ ಸರ್ಕಾರದ ವಿರುದ್ಧ ಬಿ ಜೆ ಪಿ ನಾಯಕರು ಮುಗಿಬಿದ್ಬಿಟ್ಟಿದ್ದಾರೆ ನಮ್ಮ ಶಾಸಕರಿಗೆ ಮಾತ್ರ ಅನುದಾನ ನೀಡ್ತಾ ಇಲ್ಲ ಅಂದುಕೊಂಡಿದ್ವಿ ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದ ಅಭಿವೃದ್ಧಿಗೆ ಸರ್ಕಾರ ಒಂದು ರೂಪಾಯಿ ಕೂಡ ಕೊಡ್ತಾ ಇಲ್ಲ ಈ ಸರ್ಕಾರ ಹಗರಣಗಳಲ್ಲಿ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಅಂತ ಕಿಡಿಕಾರಿದ್ದಾರೆ ಇತ್ತ ಗವಿಯಪ್ಪ ಅಸಮಾಧಾನಕ್ಕೆ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಕೆ ಆರ್ ಡಿ ಬಿಯಿಂದ ಇಂದ ಕ್ಷೇತ್ರಗಳಿಗೆ ಅನುದಾನ ಬಿಡುಗಡೆ ಆಗಿದೆ ಇದು ಗವಿಯಪ್ಪಗೆ ಮಾಹಿತಿ ಇದೆಯಲ್ಲೋ ಗೊತ್ತಿಲ್ಲ ಅಂತ ಪರಮೇಶ್ವರ್ ಅವರು ಹೇಳಿದ್ದಾರೆ ನಮಗೂ ತಿಳ್ಕೊಳ್ಳೋ ಒಳಗೆ ನಮಗೂ ಒಂದು ಒಂದು ವರ್ಷ ಕಳೆದೋಯ್ತು ಈ ಎರಡನೇ ವರ್ಷ ಬಂದವಾಗಿ ಇವೆಲ್ಲ ನಾವು ಎಚ್ಚರಿಸ್ಕೊಂಡಿವಿ ಎಚ್ಚರಿಸ್ಕೊಂಡು ಅಟ್ಲೀಸ್ಟ್ ಇವಾಗ ನಾವು ಕೇಳ್ಕೊಂತೀವಿ ನಾವು ಜಿಲ್ಲಾ ಮಂತ್ರಿ ಹತ್ರ ಕೇಳ್ಕೊಂತೀವಿ ಈ ಸಾರಿ ಒಂದು ಸಪ್ರೇಟ್ ಈ ವರ್ಷ ಅಟ್ಲೀಸ್ಟ್ ನೂರ ಇಪ್ಪತ್ತು ಕೋಟಿನಲ್ಲಿ ಜಿಲ್ಲಾಗೆ ಜಿಲ್ಲೆಗೆ ಹೆಡ್ ಕ್ವಾರ್ಟರ್ಸ್ಗೆ ಒಂದು ಇಪ್ಪತ್ತೈದು ಪರ್ಸೆಂಟ್ ತೆಗ್ದಿಡಪ್ಪ ಅಂತ ಹೇಳ್ಬಿಟ್ಟು ನಾವು ಕೇಳ್ಕೊಬೇಕು ಅನ್ಕೊಂಡಿದ್ದೀವಿ ಅಟ್ಲೀಸ್ಟ್ ಜಿಲ್ಲೆನ ಡೆವಲಪ್ ಆಗುತ್ತೆ ಇಲ್ಲದಕ್ಕೆ ಕಷ್ಟ ಆಗುತ್ತೆ ಬಿಜೆಪಿ ಸರ್ಕಾರದಲ್ಲಿ ಪಿ ಮಾಜಿ ಶಾಸಕರು ಸಾಕಷ್ಟು ಕೆಲಸ ಮಾಡಿದ್ದಾರೆ ಅವ್ರು ಮಾಡಿರೋದು ಸ್ವಲ್ಪ ನಡೀತಾ ಇದೆ ಇವಾಗ ತನಕ ಅಟ್ಲೀಸ್ಟ್ ಇವಾಗನ ನನಗೆ ಸ್ವಲ್ಪ ನಾವು ಮಾಡ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕಂತ ಕೇಳ್ಕೊತಾ ಇದ್ದೀವಿ ಜಿಲ್ಲಾ ಆಸ್ಪತ್ರೆ ಖರ್ಚು ಮಾಡ್ತಾ ಇದ್ರಾಗಲಿ ನನ್ನ ಕ್ಷೇತ್ರದ ಜನಕ್ಕೆ ನನಗೆ ಹಣ ಇಲ್ದಂಗಾಗಿ ಇವತ್ತು ನನ್ನ ಕ್ಷೇತ್ರಕ್ಕೆ ನನ್ನ ಜನ ಖರ್ಚು ಮಾಡ್ಲಿಕ್ಕೆ ಅಟ್ಲೀಸ್ಟ್ ನನಗೆ ಒಂದು ಬಜೆಟ್ ಜಿಲ್ಲಾ ಮಂತ್ರಿನೇ ಮಾಡಲಿ ಅದಲ್ಲ ಕೆಲಸ ನನಗೆ ಅದರಲ್ಲಿ ಮಾಹಿತಿ ಇಲ್ಲ ಕೆ ಕೆ ಆರ್ ಡಿಗೆ ಈಗಾಗಲೇ ಹಣ ಬಿಡುಗಡೆ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಅದಕ್ಕೆ ಸಭೆನೂ ಮಾಡಿದ್ದಾರೆ ಅಜಯ್ ಸಿಂಗ್ ಅವರ ಅಧ್ಯಕ್ಷತೆ ಅಧ್ಯಕ್ಷರಿದ್ದಾರೆ ಆ ಅಧ್ಯಕ್ಷತೆಯಲ್ಲಿ ಅವರು ಈಗಾಗಲೇ ಹಣ ಬಿಡುಗಡೆ ಮಾಡಿದ್ದಾರೆ ಬೇರೆ ಬೇರೆ ಶಾಸಕರು ಬೇರೆ ಬೇರೆ ಶಾಸಕರು ಗೊತ್ತಿಲ್ಲ ನನಗೆ ಆದರೆ ಈಗ ಅದ್ರ ಕೆ ಕೆ ಆರ್ ಡಿದು ಒಂದು ಸಪ್ ಪ್ರತ್ಯೇಕವಾಗಿ ಸಭೆ ಮಾಡಿ ಅದಕ್ಕೆ ಏನು ಅಲೊಕೇಶನ್ ಮಾಡಿದ್ರು ಅದ್ರ ಬ ಅದರ ಬಗ್ಗೆ ಕ್ರಮ ತಗೊಂಡಿದ್ದಾರೆ ಅದು ಅವ್ರಿಗೆ ಅವರಿಗೆ ಕಮ್ಯುನಿಕೇಟ್ ಆಗಿದೆಯೋ ಎಲ್ಲ ಗೊತ್ತಿಲ್ಲ ಈಗ ಕೆಲವು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಅನುದಾನ ಕಡಿಮೆ ಆಗಿದೆ ಸಿಕ್ಕಿಲ್ಲ ಅಂತೇನಿಲ್ಲ ಮೊದಲು ಯಾವ ಮಟ್ಟದಲ್ಲಿ ಅದು ಅನುದಾನಗಳು ಸಿಗ್ತಾ ಇತ್ತು ಆ ಮಟ್ಟದಲ್ಲಿ ಸಿಗಕ್ಕಾಗುತ್ತೆ ಯಾಕಂದರೆ ಈ ಒಂದು ಕಾರ್ಯಕ್ರಮ ಇದು ಗ್ಯಾರಂಟಿ ಏನು ಕೊಟ್ಟಿದೀವೋ ಅದೆಲ್ಲರಿಗೂ ಸಹ ಹೋಗ್ತಾಯಿದೆ ಅದು ಒಂದು ಸಹ ಅಭಿವೃದ್ಧಿ ಕಾರ್ಯಕ್ರಮಗಳೇ ಆದ್ದರಿಂದ ಬರೋ ಬಜೆಟ್ ಅಲ್ಲಿ ಸರಿ ಹೋಗುತ್ತೆ ಅನ್ನೋದು ಒಂದು ಆಶಾಭಾವನೆ ಇದೆ ನೋಡಿ ಇದು ಆಲೆ ಖಜಾನೆ ಬರಬಾತಿದೆ ಬ್ಯಾಂಕ್ ರಪ್ಸಿ ಆಗಿದೆ ಹಣ ದಿವಾಲಿ ಆಗಿದೆ ಅಂತಾರ ದಿವಾಲಿ ಆಗಿಬಿಟ್ಟಿದೆ ಸಂಬಳ ಕೊಡೋಕ್ಕೂ ದುಡ್ಡಿಲ್ಲ ಸಾಲ ಸರ್ವಿಸ್ ಮಾಡ್ಲಿಕ್ಕೂ ಇಂಟ್ರೆಸ್ಟ್ ಸರ್ವಿಸ್ ಮಾಡ್ಲಿಕ್ಕೂ ದುಡ್ಡಿಲ್ಲ ಇಲ್ಲ ಪೇಮೆಂಟ್ ಮಾಡ್ಲಿಕ್ಕೂ ಇವ್ರ ದುಡ್ಡಿಲ್ಲ ಇವತ್ತು ಹಣವಿಲ್ಲದ ಈ ಸರ್ಕಾರ ಅವ್ರ ಅವ್ರ ಶಾಸಕರೇ ರಾಜೀವ್ ಕಾಗೆಂದು ಹಿಡಿದು ಎಲ್ಲರೂ ನಾವು ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ ಗವ್ಯಪ್ನವ್ರಾಗಿರ್ಲಿ ರಾಯರೆಡ್ಡಿ ಆಗಿರಲಿ ಬಿ ಆರ್ ಪಾಟೀಲ್ ಆಗಿರಲಿ ಈ ರೀತಿ ಜನಗಿರಿ ಶಾಸಕರಾಗಿರಲಿ ಇಂಥ ಬಾಲಕೃಷ್ಣ ಆಗಿರಲಿ ಎಲ್ಲ ಸಂದರ್ಭದಲ್ಲಿ ಅವರು ಹೇಳ್ತಿರ್ತಾರೆ ನೋಡಿ ಇದು ಇನ್ನೂರ ಇಪ್ಪತ್ನಾಲ್ಕು ಜನ ಶಾಸಕರಿಗೆ ಇದೇ ರೀತಿಯಾದಂಥ ಭಾವನೆ ಇದೆ ನನಗೆ ಆಶ್ಚರ್ಯ ಆಗೋದು ಒಂದು ರೂಪಾಯಿ ಅನುದಾನವನ್ನು ಕೂಡದ ಈ ಸರ್ಕಾರ ಎರಡು ವರ್ಷಗಳನ್ನು ಪೂರೈಸ್ತಾ ಇದೆ ನಾವು ಬರೀ ಬಿಜೆಪಿ ಶಾಸಕರಿಗೆ ತಾರತಮ್ಯ ಅಂತ ಅನ್ಕೊಳ್ತಾ ಇದ್ವಿ ಕಾಂಗ್ರೆಸ್ ಶಾಸಕರು ಅಭಿವೃದ್ಧಿ ವಿಷಯದಲ್ಲಿ ಬಹಳ ದೊಡ್ಡ ಪ್ರಮಾಣದ ಅಸಮಾಧಾನವನ್ನು ಹೊಂದಿದ್ದಾರೆ ಈ ಸರ್ಕಾರ ವಿವಾದಗಳಲ್ಲಿ ಇದೆ ವಿನಃ ಈ ಸರ್ಕಾರ ಹಗರಣಗಳಲ್ಲಿದೆ ವಿನಃ ಈ ಸರ್ಕಾರ ಭ್ರಷ್ಟಾಚಾರಗಳಲ್ಲಿದೆ ವಿನಃ ಈ ಸರ್ಕಾರ ಅಭಿವೃದ್ಧಿಯನ್ನು ಯಾವುದೇ ಹಂತದಲ್ಲಿ ಮಾಡ್ತಾ ಇಲ್ಲ ಒಂದಾದ ನಂತರ ಒಂದಾದ ನಂತರ ಒಬ್ಬರೊಬ್ಬರೇ ಶಾಸಕರು ಇವತ್ತು ಅಸಮಾಧಾನವನ್ನು ವ್ಯಕ್ತ ಮಾಡ್ತಾ ಇದ್ದಾರೆ